ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೈ ಸೀತಾರಾಮ್ನ ವಿಶೇಷ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇವತ್ತಿನ ತಾಜಾ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ, ಬನ್ನಿ. ರೇಷನ್ ಕಾರ್ಡ್ ಸರ್ವರ್ ಬ್ಯುಸಿ, ರೋಸಿ ಹೋದ ಫಲಾನುಭವಿಗಳು, ಸರ್ವರ್ಗೆ ಏನಾಗಿದೆ? ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು ಅಂತ ಅನೇಕ ಜನ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ರೇಷನ್ ಕಾರ್ಡನ್ನು ಚೇಂಜ್ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ಸರ್ವರ್ ಬ್ಯುಸಿ ಅಂತ ಬಂದುಬಿಟ್ರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ನಿಂತಹ ಫಲಾನುಭವಿಗಳು ಯಾರನ್ನು ದೂರಬೇಕು, ಯಾರಿಗೆ ಬೈಬೇಕು, ಏನು ಸುದ್ದಿ, ನಿಜಕ್ಕೂ ಸರ್ವರ್ ಬ್ಯುಸಿ ಆಗ್ತಿದೆಯಾ ಇಲ್ಲಪ್ಪ ಅಂತಂತಂದರೆ, ರೇಷನ್ ಕೊಡೋದಕ್ಕೆ ರೇಷನ್ ಇಲ್ವಾ, ಅಂದರೆ ದುಡ್ಡಿಲ್ವಾ, ಏನು ಸುದ್ದಿ, ನೋಡ್ಕೊಂಬರೋಣ, ಬನ್ನಿ. ಪಡಿತರ ಕಾರ್ಡ್ಗಳ ತಿದ್ದುಪಡೆಗೆ ಸರ್ವರ್ ಸಮಸ್ಯೆ, ರೋಸಿ ಹೋದ ಫಲಾನುಭವಿಗಳು. ಲೋಕಸಭೆಯ ಚುನಾವಣೆಯ ಸಲುವಾಗಿ ಆಹಾರ ಇಲಾಖೆ ಬಿಪಿಎಲ್ ಕಾರ್ಡ್ಗಳ ತಿದ್ದುಪಡೆಗೆ ಬ್ರೇಕ್ ಹಾಕಿತ್ತು. ಇದರಿಂದ ಜನರು ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಲಾಗದೆ ರೋಸಿ ಹೋಗಿದ್ರು. ಇದೀಗ ತಿದ್ದುಪಡೆಗೆ ಅವಕಾಶ ಏನೂ ಕೊಡಲಾಗಿದೆ. ಆದರೆ ಬೆಂಗಳೂರು ಒನ್ ಸೆಂಟರ್ನಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿದ್ದು ಫಲಾನುಭವಿಗಳು ಪ್ರತಿದಿನ ಬೆಂಗಳೂರು ಒನ್ ಸೆಂಟರ್ಗಳಲ್ಲಿ ಕಾದು ನಿಂತು ಹೋಗುವ ಪರಿಸ್ಥಿತಿ ಎದುರಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬಿಪಿಎಲ್ ಕಾರ್ಡ್ಗಳ ತಿದ್ದುಪಡೆಗೆ ಅವಕಾಶ ನೀಡಲಾಗಿದೆ. ಆದರೆ ತಿದ್ದುಪಡೆಗೆ ಸರ್ವರ್ ವರ್ಕ್ ಆಗದೆ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. 3 ದಿನದಿಂದ ತಿದ್ದುಪಡೆಗೆ ಅವಕಾಶ ನೀಡಿದ್ದಾರೆ. ಸರ್ವರ್ ತುಂಬ ಸ್ಲೋ ಇದೆ. ಸಾರ್ವಜನಿಕರು ಪ್ರತಿದಿನ ಕಂಪ್ಲೇಂಟ್ ಮಾಡ್ತಿದ್ದಾರಂತೆ. ಈ ತಿದ್ದುಪಡಿ ಸಮಸ್ಯೆಯಿಂದಾಗಿ ಅನ್ನಭಾಗ್ಯದ ಹಣ ಬರುವುದಕ್ಕೂ ಬ್ರೇಕ್ ಬಿದ್ದಿದೆ. ಹಣವೂ ಇಲ್ಲದೆ ಅಕ್ಕಿಯೂ ಇಲ್ಲದೆ ಬಿಪಿಎಲ್ ಫಲಾನುಭವಿಗಳು ಪರದಾಡುವುದಂತೂ ನೋಡಲಾಗ್ತಾ ಇಲ್ಲ. ಇನ್ನು ಪ್ರತಿದಿನ ಕೆಲಸ ಕಾರ್ಯ ಬಿಟ್ಟು ತಿದ್ದುಪಡೆಗೆ ಬರ್ತಿದ್ದೀವಿ, ಆದರೆ ಕೆಲಸ ಮಾತ್ರ ಆಗ್ತಾ ಇಲ್ಲ. ಅದೆಷ್ಟು ಬೇಗ ಈ ಸರ್ವರ್ ಸಮಸ್ಯೆಗೆ ಅಂತ್ಯ ಹಾಡಿ ಎಂದು ಫಲಾನುಭವಿಗಳು ನಿರಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾರಲ್ಲ ವೀಕ್ಷಕರೇ, ಯಾವ ರೀತಿ ಫಲಾನುಭವಿಗಳು, ನೋಡಪ್ಪ ಪಡಿತರ ಚೀಟಿ ಅಂತೂ ನೀವು ಕೊಟ್ಟಿದ್ದೀರಿ, ಅಂದರೆ ರೇಷನ್ ಕಾರ್ಡ್ ಅಂತೂ ನೀವು ಕೊಟ್ಟಿದ್ದೀರಿ, ಅದನ್ನು ಇವಾಗ ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಿದ್ದೀರಿ. ನಾವು ತಿದ್ದುಪಡಿ ಮಾಡ್ಕೊತೀವಿ, ಆದರೆ ಸರ್ವರ್ ವರ್ಕನ್ನು ಬೇಗ ಮುಗಿಸಿ. ಯಾಕಪ್ಪ ಸರ್ವರ್ ವರ್ಕ್ ಬೇಗ ಮುಗಿಸ್ಬೇಕಂತಂದರೆ ಅನ್ನಭಾಗ್ಯದ್ದು ದುಡ್ಡು ಕೂಡ ಸಿಗ್ತಾ ಇಲ್ಲ, ಜೊತೆ ಜೊತೆಗೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ ಎಂಬ ನೇರಾನೇರ ಕಂಪ್ಲೇಂಟ್ಗಳು ಕಸ್ಟಮರ್ ಅಂದರೆ ಫಲಾನುಭವಿಗಳು ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಸರ್ವರ್ ಇಷ್ಟೊಂದು ಬ್ಯುಸಿ ಆಗೈತಾ? ಸರ್ವರ್ ಅಂದರೆ ಏನು? ಸ್ಟೋರೇಜ್ ಇಡುವಂತಹ ಜಾಗ, ಸ್ಟೋರೇಜ್ ಅದು, ಅಲ್ಲಿ ಸ್ಟೋರೇಜ್ ಇರುತ್ತೆ. ಸೊ ಆ ಸ್ಟೋರೇಜಲ್ಲಿ ಜಂಕ್ ಫೈಲು ಅವು ಇವು ಡಿಲೀಟ್ ಮಾಡಿ ಸ್ವಲ್ಪ ಸರ್ವರನ್ನು ಮರಮ್ಮತ್ತು ಮಾಡಿಬಿಟ್ರೆ ಮುಗ್ದೇ ಹೋಯ್ತು, ಡೇಟಾ ಎಲ್ಲ ಅಪ್ಡೇಟ್ಗಳಾಗ್ಬಿಡುತ್ತೆ. ಸೊ ಸರ್ವರ್ ಕೆಲಸ ಬೇಗ ಮುಗಿಯುತ್ತಾ ಇಲ್ವಾ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕಿ.